ಹಾಯ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ಹೋಂಡಾದ ಹೊಸ ಹಾರ್ನೆಟ್ 2.0 ಬೈಕ್ನ ಸ್ಪೆಸಿಫಿಕೇಶನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಿಸ್ ಮಾಡಬೇಡಿ. ಹೋಂಡಾ ಹಾರ್ನೆಟ್ 160R 160cc ವಿಭಾಗದಲ್ಲಿ ಸಾಕಷ್ಟು ಜನಪ್ರಿಯವಾದ ಬೈಕ್ ಆಗಿತ್ತು. ಈಗ ಅದೇ 160cc ಬೈಕಿಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನೀಡಿ ಹಾರ್ನೆಟ್ 2.0 ಎಂಬ ಮಾಡೆಲನ್ನು ಲಾಂಚ್ ಮಾಡಿದೆ ಹೋಂಡಾ. ಇನ್ನೂ ಹೆಚ್ಚು ಪವರ್ ಮತ್ತು ಟಾರ್ಕ್ನೊಂದಿಗೆ ಹಾಗೂ ಮತ್ತಷ್ಟು ಹೊಸ ಫೀಚರ್ಸ್ಗಳೊಂದಿಗೆ ಹಾರ್ನೆಟ್ 2.0 ಬೈಕ್ ಲಾಂಚ್ ಆಗಿರುವಂಥದ್ದು. ಈ ಬೈಕ್ 160cc ಮತ್ತು 200cc ಸೆಗ್ಮೆಂಟ್ನ ಒಳಗೆ ಬರುತ್ತದೆ. ಆದರೆ ಹೋಂಡಾ ಈ ಬೈಕನ್ನು 180cc ಮತ್ತು 200cc ಸೆಗ್ಮೆಂಟ್ಗಳಿಗಾಗಿ ತಯಾರಿಸಲಾಗಿದೆ. ಅದಕ್ಕಾಗಿ ಇದಕ್ಕೆ ಹೋಂಡಾ ಹಾರ್ನೆಟ್ 180 ಅಥವಾ ಹೋಂಡಾ ಹಾರ್ನೆಟ್ 200 ಎಂದು ಸ್ಪಷ್ಟವಾಗಿ ಹೇಳದೆ ಕೇವಲ ಹಾರ್ನೆಟ್ 2.0 ಎಂಬುದಾಗಿ ಹೆಸರಿಟ್ಟಿದೆ. ಆದರೆ ಈಗಿರುವ ಪ್ರಶ್ನೆ ಅಂದರೆ, ಇದೊಂದು ಒಳ್ಳೆಯ ಬೈಕ್ ಆಗುತ್ತಾ, ಈ ಬೆಲೆಗೆ ಈ ಬೈಕ್ ಕೊಳ್ಳುವುದು ವರ್ತಿದೆಯಾ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು 2020 ಹೋಂಡಾದ ಮೋಸ್ಟ್ ಆಂಟಿಸಿಪೇಟೆಡ್ ಬೈಕ್. ಈ ಬೈಕ್ ಏನೆಲ್ಲ ಆಫರ್ ಮಾಡ್ತಿದೆ ಅಂತ ನೋಡೋದಾದರೆ, 184.4cc ಸಿಂಗಲ್ ಸಿಲಿಂಡರ್ 4-stroke ಏರ್ ಕೋಲ್ಡ್ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ಇದಾಗಿದ್ದು BS6 ಕಂಪ್ಲೈಂಟ್ ಇಂಜಿನ್ ಆಗಿದೆ. 17.26 PS ಎಟ್ 8,500 RPM ಇದರ ಮ್ಯಾಕ್ಸಿಮಮ್ ಪವರ್ ಆದರೆ 16.1 Nm ಎಟ್ 6,000 RPM ಇದರ ಮ್ಯಾಕ್ಸಿಮಮ್ ಟಾರ್ಕ್ ಆಗಿರುತ್ತೆ. ಹಾಗೆ ಇದರಲ್ಲಿ 5-speed ಗಿಯರ್ ಬಾಕ್ಸ್ನ ನೋಡ್ಬೋದು. ಟಾಪ್ ಸ್ಪೀಡ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದೆ ಇನಿಷಿಯಲ್ ಪಿಕಪ್ ಸ್ಪೀಡ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದೆ ಹೋಂಡಾ ಅನಿಸುತ್ತೆ. ಈ ಇಂಜಿನ್ ತುಂಬ ಸ್ಮೂತಾಗಿದ್ದು ಸಿಟಿ ರೈಡಿಂಗ್ನಲ್ಲಿ ವೈಬ್ರೇಷನ್ಸ್ ಅಷ್ಟಾಗಿ ಫೀಲ್ ಆಗೋದಿಲ್ಲ. 6,500 RPM ಇಂಜಿನ್ಗೆ ಅಷ್ಟಾಗಿ ಪ್ರೆಷರ್ ಅನಿಸೋದಿಲ್ಲ. ಆದರೆ 6,500 RPM ದಾಟಿದ ಬಳಿಕ ಇಂಜಿನ್ನಲ್ಲಿ ಒಂದು ರೀತಿ ಪ್ರೆಷರ್ ಹೆಚ್ಚಾಗುವುದು ಫೀಲ್ ಆಗುತ್ತೆ. 85 km/h ಯಾವುದೇ ಸ್ಟ್ರೆಸ್ ಇಲ್ಲದೆ ಓಡಿಸಬಹುದು. ಆದರೆ 3-digit ಸ್ಪೀಡ್ ರೀಚ್ ಆಗ್ತಿದ್ದಾಗೆ ಇಂಜಿನ್ನಲ್ಲಿ ಪ್ರೆಷರ್ ಹೆಚ್ಚಾಗಿ ವೈಬ್ರೇಷನ್ಸ್ ಫೀಲ್ ಆಗಲು ಶುರುವಾಗುತ್ತೆ. ಆದರೂ ಈ ಬೈಕ್ನಲ್ಲಿ ಗೇರ್ ಶಿಫ್ಟ್ ತುಂಬ ಸ್ಮೂತಾಗಿದೆ ಮತ್ತು ಪಿಕಪ್ಸ್ ತುಂಬ ಚೆನ್ನಾಗಿರೋದ್ರಿಂದ ಸಿಟಿಯಲ್ಲಿ ಓಡಿಸೋಕೆ ಇದು ಒಳ್ಳೆಯ ಬೈಕ್ ಅಂತ ಹೇಳ್ಬೋದು. ಹಾರ್ನೆಟ್ 2.0 ನೋಡಿದ ಕೂಡಲೇ ನಮಗೆ ಮೊದಲು ಇಷ್ಟವಾಗೋದು ಇದರ ಡಿಸೈನ್. ಮತ್ತು ಈ ಬೈಕನ್ನು ಹಾರ್ನೆಟ್ 160R ಕಂಪೇರ್ ಮಾಡಿದರೆ ವಿಜುವಲಿ ಹಾಗೂ ಟೆಕ್ನಿಕಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ಬೋದು. ಮೊದಲು ನೋಡೋದಾದರೆ ಸ್ಟನ್ನಿಂಗ್ ಗೋಲ್ಡನ್ ಅಪ್ಸೈಡ್ ಡೌನ್ ಫೋರ್ಕ್ಸ್ನ ಕ್ವಾಲಿಟಿ ಚೆನ್ನಾಗಿದ್ದು ಈ ಪ್ರೈಸ್ ರೇಂಜ್ಗೆ ಸಿಗುವ ಬೈಕ್ಗಳಲ್ಲಿ ಯಾವುದರಲ್ಲೂ USD ಫೋರ್ಕ್ಸ್ ಇರುವಂತಹ ಬೈಕ್ ಸಿಗೋದಿಲ್ಲ. ಫೋರ್ಕ್ಸ್ನ ಡಯಮೀಟರ್ ಬಗ್ಗೆ ಎಲ್ಲೂ ಅಷ್ಟಾಗಿ ಮಾಹಿತಿ ಇಲ್ಲದಿದ್ದರೂ ನೋಡಲಿಕ್ಕೆ 42-41mm ಫೋರ್ಕ್ಸ್ ಇದೆ ಅಂತ ಹೇಳ್ಬೋದು. ಇದರಿಂದ 160R ಇನ್ನೂ ಹೆಚ್ಚು ಅಗ್ರೆಸಿವಾಗಿ ಕಾಣುತ್ತೆ ಹೋಂಡಾ ಹಾರ್ನೆಟ್ 2.0. ಗೋಲ್ಡನ್ USD ಫೋರ್ಕ್ಸ್ ಕೊಟ್ಟಿರೋದ್ರಿಂದ ಯಾವುದೋ ಒಂದು ಪ್ರೀಮಿಯಂ ಬೈಕ್ ಫೀಲ್ ನಿಮಗೆ ಸಿಗುತ್ತೆ. ಹೆಡ್ಲ್ಯಾಂಪ್ನಲ್ಲಿ LED ಬಲ್ಬ್ಗಳನ್ನು ಬಳಸಿದ್ದು ಸಾಕಷ್ಟು ಪ್ರಮಾಣದ ಬೆಳಕನ್ನು ಇದರ ಲೈಟ್ನಲ್ಲಿ ನೋಡ್ಬೋದು. ಹಾಗೆ ಟರ್ನ್ ಇಂಡಿಕೇಟರ್ಗಳಲ್ಲಿ ಎಕ್ ಶೇಪ್ ಟೈಲ್ ಲ್ಯಾಂಪ್ನಲ್ಲೂ ಕೂಡ LED ಬಲ್ಬ್ಗಳನ್ನೇ ನೀಡಲಾಗಿದೆ. ಡೈಮಂಡ್ ಟೈಪ್ ಚಾಸಿಸ್ ಇರುವ ಈ ಬೈಕ್ನಲ್ಲಿ ಫ್ರಂಟ್ನಲ್ಲಿ ಗೋಲ್ಡನ್ ಕಲರ್ USD ಫೋರ್ಕ್ಸ್ ಕೊಟ್ಟಿದ್ರೆ, ರೇರ್ನಲ್ಲಿ ಮೋನೋಶಾಕ್ ಸಸ್ಪೆನ್ಷನನ್ನು ಕೊಡಲಾಗಿದೆ. 110x70 17-inch ಫ್ರಂಟ್ ಟೈರ್ ಕೊಟ್ಟಿದ್ರೆ, 140x70 17-inch ರೇರ್ ಟೈರ್ ಕೊಟ್ಟಿದ್ದಾರೆ. ಅಲಾಯ್ ವೀಲ್ಸ್ ಆಗಿದ್ದು ಎರಡೂ ಟೈರ್ಗಳು ಟ್ಯೂಬ್ಲೆಸ್ ಟೈರ್ಗಳಾಗಿವೆ. ಒಳ್ಳೆಯ ಕ್ವಾಲಿಟಿಯ ಟೈರ್ಗಳನ್ನು ಈ ಬೈಕಲ್ಲಿ ಕೊಡಲಾಗಿದೆ. 276mm ಡಿಸ್ಕ್ ಬ್ರೇಕ್ ಫ್ರಂಟ್ನಲ್ಲಿದ್ದರೆ, 220mm ಡಿಸ್ಕ್ ಬ್ರೇಕ್ ರೇರ್ನಲ್ಲಿ ನೋಡ್ಬೋದು. ಹಾಗೆ ಈ ಬೈಕ್ನಲ್ಲಿ ಕೇವಲ ಸಿಂಗಲ್ ಚಾನಲ್ ABS ಸಿಗ್ತಿರೋದ್ರಿಂದ ABS ಕೇವಲ ಫ್ರಂಟ್ನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಎರಡೂ ಬ್ರೇಕ್ಸ್ಗಳು ಕೂಡ ನಿಸ್ಸಿನ್ ಬ್ರ್ಯಾಂಡ್ನ ಬ್ರೇಕ್ಗಳಾಗಿದ್ದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಈ ಬೈಕ್ನ ಕರ್ಬ್ ವೆಯ್ಟ್ 142 kg. ಹಾರ್ನೆಟ್ 160cc ಬೈಕಿಗೆ ಹೋಲಿಸಿದರೆ ಹಾರ್ನೆಟ್ 2.0 ಕೇವಲ 1 kg ಹೆಚ್ಚಿದೆ ಅಷ್ಟೇ. ಲೈಟ್ ವೆಯ್ಟ್ ಇರೋದ್ರಿಂದ ಸಿಟಿ ಟ್ರಾಫಿಕ್ ಒಳಗೆ ಓಡಿಸುವಾಗ ನಿಮಗೆ ಯಾವುದೇ ಸ್ಟ್ರೆಸ್ ಅನಿಸೋದಿಲ್ಲ. ಇದರ ಗ್ರೌಂಡ್ ಕ್ಲಿಯರೆನ್ಸ್ 167mm ಇರೋದು ಸಫಿಷಿಯಂಟ್ ಅನಿಸುತ್ತೆ. ಸ್ಪ್ಲಿಟ್ ಸೀಟ್ ಇದರ ಮತ್ತೊಂದು ಅಪ್ಡೇಟೆಡ್ ಫೀಚರ್ ಆಗಿದೆ. ಇನ್ನು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ಹೇಳೋದಾದರೆ, ನೆಗೆಟಿವ್ LCD ಕನ್ಸೋಲ್ ಇದಾಗಿದ್ದು 5-level ಬ್ರೈಟ್ನೆಸ್ ಅಡ್ಜಸ್ಟೆಬಿಲಿಟಿ ಆಪ್ಷನ್ ಕೂಡ ಇದೆ. ಲೋಯೆಸ್ಟ್ ಸೆಟ್ಟಿಂಗ್ನಲ್ಲೂ ಎಲ್ಲ ಡೀಟೇಲ್ಸ್ಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. 2 trip ಮೀಟರ್ಸ್, ಬ್ಯಾಟ್ರಿ ವೋಲ್ಟೇಜ್ ಇಂಡಿಕೇಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಕ್ಲಾಕ್, ಫ್ಯೂಲ್ ಇಂಡಿಕೇಟರ್, ಸರ್ವಿಸ್ ಡ್ಯೂ ಇಂಡಿಕೇಟರ್ ಮತ್ತು ಇತರ ಮಾಹಿತಿಗಳನ್ನು ಈ ಕನ್ಸೋಲ್ ನೀಡುತ್ತೆ. ಆದರೆ ಇದೇ ಸೆಗ್ಮೆಂಟ್ ಬೈಕ್ಗಳಲ್ಲಿ ಸಿಗುವ ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಈ ಬೈಕ್ನಲ್ಲಿ ಇರೋದಿಲ್ಲ. ಹಾರ್ನೆಟ್ 160R ಇಲ್ಲದ ಇಂಜಿನ್ ಕಿಲ್ ಸ್ವಿಚ್ ಮತ್ತು ಹಜಾರ್ಡ್ ಲ್ಯಾಂಪ್ಗಳನ್ನು ಈ ಬೈಕ್ನಲ್ಲಿ ಕಾಣಬಹುದಾಗಿದೆ. ಹಾಗೆ ಕೀ ಸ್ಲಾಟ್ ಕೂಡ ಫ್ಯೂಯಲ್ ಟ್ಯಾಂಕ್ನಲ್ಲಿ ಕೊಡಲಾಗಿದೆ. ಈ ಬೈಕ್ನಲ್ಲಿರುವ ಫ್ಯೂಯಲ್ ಟ್ಯಾಂಕ್ನ ಕೆಪಾಸಿಟಿ ಬಂದು 12 liters.
50-55 ಕಿಲೋಮೀಟರ್ವರೆಗೂ ಮೈಲೇಜನ್ನು ಈ ಬೈಕ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 600 ಕಿಲೋಮೀಟರ್ವರೆಗೂ ಇದರ ಫುಲ್ ಟ್ಯಾಂಕ್ ರೇಂಜ್ ಆಗಿರುತ್ತೆ. ಈ ಬೈಕ್ನ ಒಂದು ಡೌನ್ ಸೈಡ್ ಏನು ಅಂದರೆ ಸಿಂಗಲ್ ಚಾನಲ್ ABS ಕೊಟ್ಟಿರೋದು, ಹಾಗೆ ಡ್ಯುಯಲ್ ಚಾನಲ್ ABS ಆಪ್ಷನಲ್ ಕೂಡ ನಿಮಗಿಲ್ಲಿ ಸಿಗೋದಿಲ್ಲ. ಹೋಂಡಾ ಆರ್ನಿ 2.0 5 ಕಲರ್ನಲ್ಲಿ ಲಭ್ಯವಿದೆ. ಈಗ ನೀವು ನೋಡ್ತಿರುವ ರೆಪ್ಸಾಲ್ ಎಡಿಷನ್ ಒಂದು ವೇರಿಯಂಟ್ ಆದರೆ ಆಕ್ಸಿಸ್ ಗ್ರೇ ಮೆಟಾಲಿಕ್, ಸ್ಯಾಂಗ್ರಿಯಾ ರೆಡ್ ಮೆಟಾಲಿಕ್, ಪರ್ಲ್ ಇಗ್ನಿಯಸ್ ಬ್ಲ್ಯಾಕ್ ಮತ್ತು ಮಾರ್ವೆಲ್ ಬ್ಲೂ ಮೆಟಾಲಿಕ್ ಎಂಬ 4 ಕಲರ್ಗಳಲ್ಲಿ ಈ ಬೈಕ್ ಸಿಗುತ್ತೆ. ಮೈಸೂರಿನಲ್ಲಿ ರೆಪ್ಸಾಲ್ ಎಡಿಷನ್ ವೇರಿಯಂಟ್ನ ಆನ್ ರೋಡ್ ಪ್ರೈಸ್ 169,505 ರೂಪಾಯಿ ಆದರೆ ಉಳಿದ ಕಲರ್ ಬೈಕ್ಗಳ ಆನ್ ರೋಡ್ ಪ್ರೈಸ್ 167,078 ರೂಪಾಯಿ ಆಗುತ್ತೆ. ಬಜಾಜ್ NS 200 ಮತ್ತು TVS ಅಪಾಚೆ RTR 204V ಬೈಕ್ಗಳು ಈ ಹೋಂಡಾ ಹಾರ್ನೆಟ್ 2.0 ಬೈಕ್ನೊಂದಿಗೆ ಕಾಂಪೀಟ್ ಮಾಡುವ ಬೈಕ್ಗಳಾಗಿವೆ. ಕೊನೆಯದಾಗಿ ಹೇಳೋದಾದರೆ ಈ ಬೈಕ್ ಅಷ್ಟೇನು ಪವರ್ಫುಲ್ ಅಲ್ಲದೆ ಹೋದರೂ, ಅಷ್ಟೇನು ಮೇಜರ್ ಅಪ್ಡೇಟ್ಸ್ಗಳು ಇಲ್ಲದೆ ಹೋದರೂ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳೋಕ್ಕೆ ಆಗಲ್ಲ ಅಂತ ಅನಿಸಿದ್ರು, ಈ ಬೈಕನ್ನು ಕೆಟ್ಟ ಬೈಕ್ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ನಾನು ಒಬ್ಬ ಹಾರ್ನೆಟ್ ಬೈಕನ್ನು ಒಂದಷ್ಟು ವರ್ಷಗಳು ಬಳಸಿರೋ ಕಾರಣ ಈ ಬೈಕ್ ನನಗೆ ಇಷ್ಟವಾಯಿತು. ಆದರೆ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ಅಷ್ಟೇ. ಈ ಬೈಕ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತೊಂದು ಬೈಕ್ನೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.